ಮೊದಲ ಬಾರಿಗೆ ಬೆಂಗಳೂರಿಗೆ ಮಠಕ್ಕೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿಯಾಗಿ ನಾವೆಲ್ಲ ಆಶೀರ್ವಾದ ಪಡೆದಿದ್ದೇವೆ। ಶ್ರೀಗಳು ಆಧ್ಯಾತ್ಮಿಕ ಸಾಧನೆಯಲ್ಲಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ। ಸುಮಾರು 36,000 ಹೆಚ್ಚು ಮಕ್ಕಳಿಗೆ ಅನ್ನದಾಸೋಹ ಮಾಡುತ್ತಾ ಬಂದಿದ್ದಾರೆ। ಜೊತೆಗೆ 2 ವರ್ಷಗಳ ಕಾಲ ಅಹೋರಾತ್ರಿ ಭಗವಂತನ ನಾಮ ಸಂಕೀರ್ತನೆ ಮಾಡಿಸಿ ಧಾರ್ಮಿಕ ಚೈತನ್ಯವನ್ನು ಜಾಗೃತಗೊಳಿಸುತ್ತಿದ್ದಾರೆ। ಜೊತೆಗೆ ಮನೆ ಮನೆಗೆ ತುಳಸಿ ಗಿಡಗಳನ್ನು ವಿತರಣೆ ಮಾಡುವ ಮೂಲಕ ರೋಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ। ಇವರ ಜ್ಞಾನದಾಸೋಹ ಅನ್ನದಾಸೋಹ ಹಾಗೂ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿಯಲಿ ಅಂತ ಆಶಿಸುತ್ತೇನೆ ಹಾರೈಸುತ್ತೇನೆ। ಸರ್ ವಿಧಾನಸಭೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಏನು ಸರ್ಕಾರದ ನಡೆ ಏನು ಅಂತ ಇಲ್ಲಿ ದೂರು ಕೊಟ್ಟು ಬಂದಿದ್ದೀವಿ ಅಧಿಕಾರ ನೂತನ ಅಲಾ ಮಿನಿಸ್ಟರ್ ಹುಡುಗರಿಗೆ ಅದಕ್ಕೆ ಚರ್ಚೆ ಮಾಡ್ತೇನೆ ಏನು ಮಾಡಬೇಕು ಅಂತ इफ यू लाइक दिस वीडियो बेग लाइक कमेंट शेयर योयो टीवी कन्नड़ सब्सक्राइब।